ದರ್ಶನ್ಗೆ ಕರ್ಮ ಬಿಡಲ್ಲ, ರಾವಣನಾದರೆ ಅಂತ್ಯ. ನಟ ದರ್ಶನ್ ಬಂಧನಕ್ಕೆ ಸಂಬಂಧಪಟ್ಟಂತೆ ಮೋಹಕ ತಾರೆ ರಮ್ಯಾ ಅವರು ರೀಟ್ವೀಟ್ ಮಾಡಿದ್ದು ಗೊತ್ತೇ ಇದೆ. ಇದೀಗ ಸ್ಯಾಂಡಲ್ವುಡ್ನ ಹಿರಿಯ ಹಾಸ್ಯ ನಟ ಹಾಗೂ ರಾಜ್ಯಸಭಾದ ಸದಸ್ಯ ಜಗ್ಗೇಶ್ ಕೂಡ ಕಾಟೇರಾ ಕುರಿತು ಪರೋಕ್ಷವಾಗಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಈ ಕುರಿತು ಟ್ವೀಟ್ ಮಾಡಿರುವಂತಹ ಜಗ್ಗೇಶ್ ಅವರು, ಸರ್ವ ಆತ್ಮಾನೇನ ಬ್ರಹ್ಮ ಸರ್ವ ಜೀವಿಯಲ್ಲೂ ದೇವರಿದ್ದಾನೆ, ಯಾರನ್ನ ಕೊಲ್ಲುವ ಹಕ್ಕು ಯಾರಿಗೂ ಇಲ್ಲ, ಕರ್ಮ ಜೀವನವನ್ನ ಹಿಂದೆ ಹಿಂಬಾಲಿಸುತ್ತದೆ, ಆತನ ಪಾಪಕರ್ಮ ಆತನನ್ನ ಸುಡುತ್ತದೆ, ಕಲಿಯುಗದಲ್ಲಿ ದೇವರು ಕಲ್ಲಲ್ಲ, ಎಲ್ಲಾ ಕರ್ಮಕ್ಕೂ ತತ್ಕ್ಷಣ ಫಲಿತಾಂಶ ಉಂಟು, ರಾಮನಾಗೂ ರಾವಣನಾದರೆ ಅಂತ್ಯ ಎಂದಿದೆ ಸನಾತನ ಕೃತಿ, ಮದಕ್ಕೆ ಕಾರುಣ್ಯದ ಅರಿವಿಲ್ಲ ಅಂತ ಬರೆದುಕೊಂಡಿದ್ದಾರೆ. ಮದ ಇದ್ದವನಿಗೆ ಕರುಣೆ ಎಂಬುದು ಇಲ್ಲ ಅಂತ ಇದರ ಅರ್ಥವಾಗಿದೆ. ಜಗ್ಗೇಶ್ ಅವರು ಅದನ್ನ ಟ್ವೀಟ್ ಮಾಡಿದ್ದಾರೆ. ಈ ಮೂಲಕ ಅವರು ದರ್ಶನ್ ಮದ ಏರಿದ್ದು ಅವನಿಗೆ ಕರುಣೆ ಇಲ್ಲ ಎನ್ನುವುದು ತಿಳಿಸಿದ್ದಾರೆ. ತೋತಾಪುರಿ ಸಿನಿಮಾದ ಚಿತ್ರೀಕರಣದ ಸೆಟ್ಗೆ ದರ್ಶನ್ ಅಭಿಮಾನಿಗಳು ಮುತ್ತಿಗೆ ಹಾಕಿ ಜಗ್ಗೇಶ್ ವಿರುದ್ದ ಧಿಕಾರವನ್ನ ಕೂಗಿದ್ದು ವಿವಾದವನ್ನ ಸೃಷ್ಟಿ ಮಾಡಿತ್ತು. ಬಳಿಕ ದರ್ಶನ್ ಅಭಿಮಾನಿಗಳು ಕ್ಷಮೆ ಕೋರುವಂತೆ ಜಗ್ಗೇಶ್ ಪಟ್ಟು ಹಿಡಿದಿದ್ರು. ಇನ್ನು ಡೇಭಾಸ್ ಬಂಧನದ ಕುರಿತು ನಟ ಚೇತನ್ ಅಹಿಂಸಾ ಅವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ದರ್ಶನ್ ಮತ್ತು ಅವರ ಸಹಚರರ ವಿರುದ್ಧ ಕೊಲೆ ಆರೋಪಗಳು ಗಂಭೀರವಾಗಿದೆ. ನಮ್ಮ ರಾಜ್ಯದ ಪೊಲೀಸರು ಇದಕ್ಕೆ ಅನುಗುಣವಾಗಿ ತನಿಖೆಯನ್ನ ನಡೆಸುತ್ತಾರೆ ಎನ್ನುವಂತಹ ನಂಬಿಕೆ ನನಗಿದೆ. ಅಲ್ಲದೆ ಚಲನಚಿತ್ರ ತಾರೆಯರು ಸುಮಾರು ಒಂದು ದಶಕಗಳಿಂದ ಅವರು ಪಡೆದಿರುವ ಜೀವನಕ್ಕಿಂತ ದೊಡ್ಡ ಸ್ಥಾನಮಾನಕ್ಕೆ ಅರ್ಹರಾಗಿಲ್ಲ. ಇಂತಹ ನಿಜ ಜೀವನದ ಖಳನಾಯಕರನ್ನ ಸೃಷ್ಟಿ ಮಾಡಿದವರು ನಾವು, ಒಂದು ಸಮಾಜವಾಗಿ ತಪ್ಪಿತಸ್ಥರು ಅಂತ ಬರೆದುಕೊಂಡಿದ್ದಾರೆ. ಟ್ವಿಟರ್ನಲ್ಲಿ ರೀಟ್ವೀಟ್ ಮಾಡಿದ ನಟಿ ರಮ್ಯಾ, ಐಪಿಸಿ ಸೆಕ್ಷನ್ 302ರನ್ನ ಉಲ್ಲೇಖಿಸಿ ಅದರ ಅನ್ವಯ ದರ್ಶನ್ಗೆ ಕಠಿಣ ಶಿಕ್ಷೆ ಆಗಬಹುದು ಎನ್ನುವಂತಹ ಅಭಿಪ್ರಾಯಪಟ್ಟಿದ್ದಾರೆ. ಸೆಕ್ಷನ್ 302ರಲ್ಲಿ ಕೊಲೆ ಆರೋಪ ಸಾಬೀತಾದರೆ ದರ್ಶನ್ ಅವರಿಗೆ ಮರಣದಂಡನೆ ಅಥವಾ ಜೀವವಾದಿ ಶಿಕ್ಷೆಯನ್ನ ವಿಧಿಸಲಾಗುತ್ತದೆ ಎನ್ನುವಂತಹ ಮಾಹಿತಿ ಇರುವ ಪೋಸ್ಟ್ನ ರಮ್ಯಾ ಅವರು ರೀಟ್ವೀಟ್ ಮಾಡಿದ್ದಾರೆ.